ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕಾರ್ಮಿಕ ವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹುಕ್ಕೇರಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದಿನ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ತೀವ್ರವಾಗಿ ಖಂಡಿಸುತ್ತೇವೆ ನಮ್ಮ ಪಕ್ಷದಿಂದ. ಅದೇ ರೀತಿಯಿಂದ ಅನೇಕ ಕಾನೂನುಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ. ಸುಮ್ಮನೆ ಏನು ಜರುರಿ ಇಲ್ಲ. ಈ ಸಂದರ್ಭದಲ್ಲಿ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಶೋಕ ಅಂಕಲ್ಗೆ ಅವರು ಮಾತನಾಡಿ, ಈಗಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ. ಭೂ ಸುಧಾರಣಾ ಕಾರ್ಮಿಕ ಎಪಿಎಂಸಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ನಮ್ಮ ಪಕ್ಷ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಹಾಗೂ ಕೊರೋನಾ ನಿಯಂತ್ರಣ ಮಾಡುತ್ತೇವೆಂದು ಹೇಳಿ ರೋಗದ ನಿಯಂತ್ರಣದಲ್ಲಿ ಭಾರಿ ವ್ಯಾಪಕ ಭ್ರಷ್ಟಾಚಾರ ನಡೆಸುತ್ತಿದೆ ಎಂದು ಅವರು ಹೇಳಿದರು. ಸಲೀಂ ಅಹ್ಮದ್ ಇವರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ಸಾಕಷ್ಟು ಭ್ರಷ್ಟಾಚಾರಗಳನ್ನು ನಡೆಸ್ತಾ ಇದೆ. ಈ ಕೊರೋನಾ ಹೆಮ್ಮಾರಿಯ ಒಂದು ಭ್ರಷ್ಟಾಚಾರ ಮಿತಿ ಮೀರಿದೆ. ಯಾಕಂದರೆ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಸಹಿತ ನೋಡಿದ್ದೀವಿ. ಈಗ ಇವತ್ತು ಒಂದು ನೆಗೆಟಿವ್ ಬಂದರೆ ನಾಳೆ ಪಾಸಿಟಿವ್ ಬರ್ತದೆ, ಇವತ್ತು ಪಾಸಿಟಿವ್ ಬಂದರೆ ನಾಳೆ ನೆಗೆಟಿವ್ ಬರ್ತದೆ. ಇಂಥದಾಗಿ ಜನ ಹೆದರ್ಕೊಂಡ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು. ಯಾಕಂದ್ರೆ ಇದನ್ನೆಲ್ಲ ಎಲ್ಲ ಹಾಸ್ಪಿಟಲ್ದಾಗ ಇವತ್ತು ನಾವು ಸಿವಿಲ್ ನಾನೇ ಸ್ವತಃ ಒಂದು ಎರಡು ಪೇಷಂಟ್ ತೊಗೊಂಡು ಹೋದಾಗ ಅಲ್ಲಿ ಯಾವುದೇ ಥರದ ಆರೋಗ್ಯದ ದೃಷ್ಟಿಯಿಂದ ಏನೇನೋ ವ್ಯವಸ್ಥೆ ಇಲ್ಲ. ಇಷ್ಟು ವ್ಯವಸ್ಥೆ ಹದಗೆಟ್ಟೈತಿ, ಅಲ್ಲಿ ಏನೇನೂ ಇಲ್ಲ. ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಕೊಡುವಂಥ ಪರಿಸ್ಥಿತಿ ಇಲ್ಲ. ಇಂಥ ಪರಿಸ್ಥಿತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಜನರ ಸಲುವಾಗಿ ಇಲ್ಲಿ ನಮ್ಮ ಮತಕ್ಷೇತ್ರ ಅಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಹೊಲಸು ಕಾರ್ಯಕ್ರಮ. ಪ್ರತಿಭಟನೆಯಲ್ಲಿ ಹಿರಿಯ ಪತ್ರಕರ್ತ ಪ್ರಕಾಶ್ ದೇಶಪಾಂಡೆ, ಮಹೇಶ್ ಹಟ್ಟಿಹೊಳಿ, ಡಾಕ್ಟರ್ ಎಸ್ಕೆ ಮಕಾಂದಾರ್, ಉದಯಕುಮಾರ್ ಹುಕ್ಕೇರಿ, ಕೆಂಪಣ್ಣ ಶಿರಹಟ್ಟಿ, ಕಬೀರ್ ಮಲಿಕ್, ಸುರೇಖಾ ಗಳತ್ಗಿಮಠ್, ಸಂಗೀತ್ ಹುಕ್ಕೇರಿ, ಭೀಮಗೌಡ ರಾಮಗೋನಟಿ, ಸದಾಶಿವ ಕರೆಪ್ಪಗೋಳ್, ಇರ್ಷಾದ್ ಮೋಕಾಶಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.